ಇನ್ನು ಈ ವರ್ಷವೂ ಅದ್ದೂರಿ ಕರಗಕ್ಕೆ ಬ್ರೇಕ್ ಹಾಕಲಾಗಿದೆ. ಬೆಂಗಳೂರು ಕರಗಕ್ಕೆ ಬ್ರೇಕ್ ಬಿದ್ದಿದೆ. ಕಳೆದ ವರ್ಷದಂತೆ ದೇವಾಲಯದಲ್ಲಿ ಮಾತ್ರ ಆಚರಣೆ. ಬಿಬಿಎಂಪಿ ಆಯುಕ್ತರಿಂದ ಡಿಸಿಗೆ ವರದಿ. ಕೊರೋನಾ ಆರ್ಭಟಿಸ್ತಾ ಇರುವ ಹಿನ್ನೆಲೆಯಲ್ಲಿ ಈ ವರ್ಷವೂ ಕರಗಕ್ಕೆ ಬ್ರೇಕ್ ಬಿದ್ದಿದೆ. ಕಳೆದ ವರ್ಷದಂತೆ ದೇವಾಲಯದಲ್ಲಿ ಮಾತ್ರ ಆಚರಣೆ ಇರುತ್ತೆ. ಮೆರವಣಿಗೆ ಇರಲ್ಲ. ಸಾವಿರಾರು ಜನ ಸೇರುವಂತೆ ಕರಗ ಆಚರಣೆ ಕೋರಿ ದೇವಸ್ಥಾನ ಮಂಡಳಿ ಸಲ್ಲಿಸಿದಂತಹ ಮನವಿ ತಿರಸ್ಕಾರಗೊಂಡಿದೆ. ಧರ್ಮರಾಯನ ದೇವಸ್ಥಾನ ವಾರ್ಡ್ನಲ್ಲೇ ಅತಿ ಹೆಚ್ಚು ಕೇಸ್ ಇದೆ. ಕರಗ ಸಾಗುವ ಹಾದಿಯಲ್ಲೇ ಸೋಂಕಿತರ ಮನೆಗಳೂ ಇವೆ. ಹೀಗಾಗಿ ಅದ್ದೂರಿ ಕರಗಕ್ಕೆ ಅನುಮತಿ ಇಲ್ಲ ಅಂದಿದ್ದಾರೆ ಬಿಬಿಎಂಪಿ ಕಮಿಷನರ್. ಬಿಬಿಎಂಪಿ ಆಯುಕ್ತರು ಡಿಸಿಗೆ ಕೂಡ ಈ ಬಗ್ಗೆ ವರದಿಯನ್ನ ಕೊಟ್ಟಿದ್ದಾರೆ. ದೇವಾಲಯದಲ್ಲಿ ಮಾತ್ರ ಆಚರಣೆ ಇರಲಿ, ಕಳೆದ ವರ್ಷದಂತೆ ಈ ವರ್ಷವೂ ಕೂಡ ಮೆರವಣಿಗೆ ಇರಲ್ಲ, ಸಾವಿರಾರು ಜನ ಸೇರುವಂತಿಲ್ಲ ಅನ್ನೋದನ್ನ ಸ್ಪಷ್ಟಪಡಿಸಲಾಗಿದೆ. ಅದ್ದೂರಿ ಕರಗಕ್ಕೆ ಅನುಮತಿ ಇಲ್ಲ ಅಂದಿದ್ದಾರೆ ಬಿಬಿಎಂಪಿ ಕಮಿಷನರ್. ಯಾಕಂದ್ರೆ ಎಲ್ಲಿ ಕರಗ ನಡೆಯುತ್ತೋ, ಧರ್ಮರಾಯನ ದೇವಸ್ಥಾನ ವಾರ್ಡ್ ಏನಿದೆ ಆ ವಾರ್ಡ್ನಲ್ಲೇ ಅತಿ ಹೆಚ್ಚು ಕೇಸ್. ಕರಗ ಸಾಗುವ ಹಾದಿ ಏನಿದೆ ಆ ಹಾದಿಯಲ್ಲೇ ಸೋಂಕಿತರ ಮನೆಗಳಿವೆ. ಹೀಗಾಗಿ ಅದ್ದೂರಿ ಕರಗ ಮಾಡೋದು ಸರಿಯಲ್ಲ ಅನ್ನೋ ಕಾರಣಕ್ಕಾಗಿ ಅನುಮತಿ ಇಲ್ಲ ಅಂದಿದ್ದಾರೆ ಬಿಬಿಎಂಪಿ ಕಮಿಷನರ್. ದಿನೇ ದಿನೇ ವ್ಯಾಪಿಸ್ತಾ ಇದೆ ಸೋಂಕು. ಕರಗ ಉಸ್ತುವಾರಿ 18 ಸದಸ್ಯರ ಸಮಿತಿ ರಚಿಸಿದ್ರು ಡಿಸಿ. ಈಗ ಡಿಸಿಗೆ ಬಿಬಿಎಂಪಿ ಆಯುಕ್ತರು ವರದಿ ಕೊಟ್ಟಿದ್ದಾರೆ. ದೇವಸ್ಥಾನ ಮಂಡಳಿ ಮನವಿ ಸಲ್ಲಿಸಿತ್ತು ಕರಗ ಆಚರಣೆ ಮಾಡ್ತೀವಿ ಅಂತನ್ನುವಂತಹ ಕೋರಿ, ಆದರೆ ಆ ಮನವಿಯನ್ನು ತಿರಸ್ಕರಿಸಲಾಗಿದೆ. ಅದ್ದೂರಿ ಕರಗಕ್ಕೆ ಬ್ರೇಕ್ ಕೇವಲ ಕಳೆದ ವರ್ಷದಂತೆ ದೇವಾಲಯದಲ್ಲಿ ಮಾತ್ರ ಆಚರಣೆ ಇರಲಿದೆ. ಅಪಾಯ ಕಟ್ಟಿಟ್ಟು ಬುತ್ತಿ. ಅದ್ದೂರಿ ಆಚರಣೆ ಅಂತಂದಾಕ್ಷಣ ಜನ ಸೇರ್ತಾರೆ. ಅಲ್ಲಿ ಸಾಮಾಜಿಕ ಅಂತರ, ಮಾಸ್ಕ್ ಧರಿಸೋದು ಇವೆಲ್ಲವೂ ಕೂಡ ದೂರದ ಮಾತು, ಸಾಧ್ಯವೇ ಇಲ್ಲ ಅನ್ನುವಷ್ಟರ ಮಟ್ಟಿಗೆ ಅಲ್ಲಿ ಜನ ಸೇರಿರ್ತಾರೆ. ಹಾಗಾಗಿಯೇ ಅದ್ದೂರಿ ಕರಗಕ್ಕೆ ಅನುಮತಿ ಇಲ್ಲ ಅಂದಿದ್ದಾರೆ ಬಿಬಿಎಂಪಿ ಆಯುಕ್ತರು. ಎರಡನೇ ಅಲೆ ಸ್ಫೋಟಗೊಂಡಿರುವ ಪರಿಣಾಮವಾಗಿ ಜನ ಸೇರಿದ್ರೆ ಅಪಾಯ ಇನ್ನಷ್ಟು ಹೆಚ್ಚು. ಹೀಗಾಗಿಯೇ ಕಳೆದ ವರ್ಷದಂತೆ ಈ ವರ್ಷವೂ ಕೂಡ ದೇವಾಲಯದಲ್ಲಿ ಮಾತ್ರ ಆಚರಣೆ ಇರುತ್ತೆ. ಕರಗ ಅದ್ದೂರಿಯಾಗಿ ಆಚರಿಸೋದಕ್ಕೆ ಅನುಮತಿಯನ್ನು ಕೊಡಲಾಗಿಲ್ಲ. ರಾಜ್ಯದಲ್ಲೇ ಬೆಂಗಳೂರು ಕೊರೋನಾ ಹಾಟ್ಸ್ಪಾಟ್ ಆಗಿದೆ. ಸೋಂಕು ಸಾವು ಎರಡೂ ಕೂಡ ಹೆಚ್ಚಳವಾಗ್ತಾ ಇದೆ. ಹೀಗಾಗಿಯೇ ಸಾರ್ವಜನಿಕ ಸಭೆ ಸಮಾರಂಭಗಳಲ್ಲಿ ಅತಿ ಹೆಚ್ಚು ಜನ ಸೇರುವಂಥದ್ದು ಬೇಡ ಅನ್ನುವಂಥ ನಿರ್ಣಯ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.